ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಸ್ವಯಂ ಪ್ರಭೆಯು ಹನುಮದಾದಿಗಳನ್ನು ಬಿಲದಿಂದ ಹೊರಗೆ ತಂದು ಬಿಟ್ಟದ್ದು ಎಂಬ 52ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಪ್ರಕಾರ ನುಡಿದು ಧರ್ಮರಹಸ್ಯವನ್ನು ಬಲ್ಲ ಸ್ವಯಂ ಪ್ರಭೆಯು ಆ ಕಪಿನಾಯಕರು ಫಲಾಹಾರವನ್ನು ಮಾಡಿದ ಬಳಿಕ ಅವರನ್ನು ಕುರಿತು, ಎಲೈ ಕಪಿನಾಯಕರುಗಳಿರ, ನಿಮ್ಮ ಬಳಲಿಕೆಯು ಪರಿಹಾರವಾದ ಪಕ್ಷದಲ್ಲಿ ನೀವು ಬಂದ ವೃತ್ತಾಂತವನ್ನು ವಿಸ್ತಾರವಾಗಿ ಕೇಳಬೇಕೆಂದು ನನಗೆ ಅಪೇಕ್ಷೆಯಾಗಿದೆ. ನಿಮ್ಮ ಕಾರ್ಯಸ್ಥಿತಿಯನ್ನು ವಿಸ್ತಾರವಾಗಿ ಹೇಳಿ ಎಂದಳು. ಆ ಮಾತನ್ನು ಕೇಳಿ ಹನುಮಂತನು ಆಕೆಯನ್ನು ಕುರಿತು ತಮ್ಮ ವೃತ್ತಾಂತವನ್ನು ಹೇಳಿದನು. ಕೆಲವು ಸ್ವಯಂ ಪ್ರಭೆ, ಸಮಸ್ತ ಲೋಕಕ್ಕೂ ಒಡೆಯನು, ದೇವೇಂದ್ರ ವರುಣರಿಗೆ ಸಮಾನನು ಆದ ಶ್ರೀರಾಮನು ತನ್ನ ತಮ್ಮನಾದ ಲಕ್ಷ್ಮಣನನ್ನು ತನ್ನ ಪಟ್ಟದ ರಾಣಿಯಾದ ಸೀತಾದೇವಿಯನ್ನು ಕರೆದುಕೊಂಡು ದಂಡಕಾರಣ್ಯಕ್ಕೆ ಬಂದನು. ಆ ಅರಣ್ಯದಲ್ಲಿರುವ ಜನಸ್ಥಾನದಲ್ಲಿ ಆತನ ಪತ್ನಿಯಾದ ಸೀತಾದೇವಿಯನ್ನು ಮೋಸದಿಂದ ರಾವಣನು ಅಪಹರಿಸಿಕೊಂಡು ಹೋದನು. ನಾವೆಲ್ಲರೂ ಆ ದೇವಿಯನ್ನು ಅರಸಿಕೊಂಡು ಬಂದು ಈ ತೆಂಕಣ ದಿಕ್ಕಿನ ಸಮಸ್ತ ಸ್ಥಾನಗಳಲ್ಲಿಯೂ ಕಾಣದೆ ಹಸಿವು ತೃಷೆಗಳಿಂದ ಕಂಗೆಟ್ಟು ಬಂದು ಮರದಡಿಯನ್ನು ಸೇರಿದೆವು. ಸೀತಾದೇವಿಯನ್ನು ಕಾಣದ್ದರಿಂದ ಚಿಂತಾ ಸಮುದ್ರದಲ್ಲಿ ಮುಳುಗಿ ಧ್ಯಾನ ಮಾಡುತ್ತಾ ನಾನಾ ದಿಕ್ಕುಗಳನ್ನು ನೋಡುತ್ತಾ ಈ ಬಿಲದ್ವಾರವನ್ನು ಕಂಡೆವು. ಈ ಬಿಲದ್ವಾರವು ಅನೇಕ ವೃಕ್ಷಗಳಿಂದಲೂ ಬಳ್ಳಿಗಳಿಂದಲೂ ಆವೃತವಾಗಿದ್ದಿತು. ಈ ಗುಹೆಯ ಬಾಗಿಲಿಂದ ಹಂಸ, ಚಕ್ರವಾಕ, ಸಾರಸ, ಕೊಳರ್ಬಕ್ಕಿ ಮೊದಲಾದ ಪಕ್ಷಿಗಳು ಬರುತ್ತಿರಲು ಅವುಗಳನ್ನು ಕಂಡು ಈ ಬಿಲದಲ್ಲಿ ಉದಕವಿರಬಹುದೆಂದೆಣಿಸಿ ನಾವು ಈ ಬಿಲವನ್ನು ಹೊಕ್ಕೆವು. ಈ ಅಂಧಕಾರದಲ್ಲಿ ಏನನ್ನೂ ಕಾಣದೆ ಒಬ್ಬರನ್ನೊಬ್ಬರು ಕೈಗಳನ್ನು ಹಿಡಿದುಕೊಂಡು ಅತಿ ಪ್ರಯಾಸದಿಂದ ಈ ಸ್ವಯಂ ಪ್ರಕಾಶ ದೇಶಕ್ಕೆ ಬಂದು ಧರ್ಮಸ್ವರೂಪಳಾದ ನಿನ್ನನ್ನು ಕಂಡು ನೀನು ಕೊಟ್ಟ ಕಂದಮೂಲ ಫಲಾಹಾರಗಳಿಂದ ಹಸಿವು ತೃಷೆಗಳನ್ನು ತೀರಿಸಿಕೊಂಡೆವು. ಹಸಿವು ತೃಷೆಗಳಿಂದ ಕಂಗೆಟ್ಟು ಶರೀರವನ್ನು ಬಿಡುವುದರಲ್ಲಿದ್ದ ನಮ್ಮನ್ನು ಕೃಪೆಯಿಂದ ರಕ್ಷಿಸಿದೆ. ಎಲೌ ದೇವಿ, ನಿನಗೆ ನಾವು ಮಾಡುವ ಪ್ರತ್ಯುಪಕಾರವೇನು ಹೇಳು ಎಂದು ಕೇಳಿದನು. ಆ ಮಾತನ್ನು ಕೇಳಿ ಸ್ವಯಂ ಪ್ರಭೆಯು, ವಾನರೋತ್ತಮ, ನಿಮಗೆ ಆತಿಥ್ಯವನ್ನು ಮಾಡಿ ನಾನು ಸುಪ್ರೀತಳಾದೆನು. ಧರ್ಮಾಚರಣೆಯನ್ನು ಮಾಡಿಕೊಂಡಿರುವ ನನಗೆ ಮತ್ತೊಬ್ಬರಿಂದ ಪಡೆಯತಕ್ಕುದೇನೂ ಇಲ್ಲ ಎಂದು ನುಡಿದಳು. ಆಗ ಹನುಮಂತನು, ಹೇ ತಪಸ್ವಿನಿ, ನಾವೆಲ್ಲರೂ ಧರ್ಮಶೀಲರಾದ ನಿನ್ನ ಮರಹೊಕ್ಕೆವು. ಸುಗ್ರೀವನು ಒಂದು ತಿಂಗಳೊಳಗೆ ಬರಹೇಳಿ ನಮಗೆ ಕಟ್ಟು ಮಾಡಿ ಕಳುಹಿಸಿರುವನು. ನಮಗೆ ಆ ಗಡುವು ಮೀರುತ್ತಾ ಬಂದಿತು. ಈ ಬಿಲವನ್ನು ದಾಟಿಸಿ ಸುಗ್ರೀವನ ಭಯದಿಂದ ಕಂಗೆಟ್ಟಿರುವ ನಮ್ಮನ್ನು ರಕ್ಷಿಸು. ನಾವು ಇಲ್ಲಿ ಬಂದದ್ದರಿಂದ ಕಾರ್ಯ ವಿಳಂಬವಾಗಿ ಪ್ರಾಣಾಂತಕವಾದ ದಂಡನೆಯು ನಮಗೆ ಕಾದಿದೆ ಎಂದು ನುಡಿದನು. ಅದನ್ನು ಕೇಳಿ ಸ್ವಯಂ ಪ್ರಭೆಯು, ಈ ಬಿಲಕ್ಕೆ ಒಂದು ಪ್ರಾಣಿಯಾದರೂ ಬರುವಂತಿಲ್ಲ. ಒಂದು ವೇಳೆ ಬಂದರೆ ಜೀವಸಹಿತವಾಗಿ ತಿರುಗಿ ಹೋಗುವುದಿಲ್ಲ. ಹಾಗಾದರೂ ನಿಮ್ಮ ಮೇಲಣ ಕೃಪೆಯಿಂದ ನಿಮ್ಮೆಲ್ಲರನ್ನು ಈ ಬಿಲದಿಂದ ದಾಟಿಸುತ್ತೇನೆ. ನೀವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ಯಾರಿಗೂ ಕಣ್ಣು ಮುಚ್ಚದೆ ಈ ಬಿಲದಿಂದ ಹೊರಡುವುದಕ್ಕೆ ಶಕ್ಯವಿಲ್ಲ ಎಂದು ನುಡಿದಳು. ಆ ಮಾತನ್ನು ಕೇಳಿ ಹನುಮಂತನೇ ಮೊದಲಾದ ಕಪಿನಾಯಕರು ತಮ್ಮ ಕೈಗಳಿಂದ ಕಣ್ಣುಗಳನ್ನು ಮುಚ್ಚಿಕೊಂಡರು. ಆಮೇಲೆ ಕಣ್ಣು ಮುಚ್ಚಿಕೊಂಡಿದ್ದ ಆ ಕಪಿನಾಯಕರನ್ನು ಧರ್ಮಚಾರಿಣಿಯೂ ತಪಸ್ವಿನಿಯೂ ಆದ ಸ್ವಯಂ ಪ್ರಭೆಯು ಕಣ್ಣು ಮುಚ್ಚಿ ಕಣ್ಣು ತೆರೆಯುವ ಹೊತ್ತಿನೊಳಗಾಗಿ ಬಿಲದಿಂದ ಹೊರಗೆ ಕರೆತಂದಳು. ಅವಳು ಅವರನ್ನು ಸಂತವಿಟ್ಟು, ಎಲೈ ಕಪಿನಾಯಕರುಗಳಿರ, ನೀವಿನ್ನೂ ಕಣ್ಣು ತೆರೆದು ನೋಡಿ. ಇದು ವಿಂಧ್ಯ ಪರ್ವತ. ಈ ಪರ್ವತವು ನಾನಾ ವೃಕ್ಷಗಳಿಂದಲೂ ಬಳ್ಳಿಗಳಿಂದಲೂ ರಮಣೀಯವಾಗಿದೆ. ಇದು ಪ್ರಸ್ರವಣ ಶೈಲ. ಇದೇ ಮಹಾಸಮುದ್ರ. ಇನ್ನು ನೀವು ನಿಮ್ಮ ಮನಸ್ಸು ಬಂದ ಕಡೆಗೆ ಹೋಗಿ ಸುಖವಾಗಿರಿ. ನಾನು ಹೋಗುತ್ತೇನೆ ಎಂದು ಹೇಳಿ ತನ್ನ ಗುಹೆಯನ್ನು ಪ್ರವೇಶಿಸಿದಳು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.